ಅಮ್ಮರ ನಮ್ಮುಡ್ಗಂಗೆ ಹಾಯ್ ಮಾಡೋಷ್ಟು ಧೈರ್ಯ ಬಂದಿದೆ ನಿನ್ಗೆ ಅಕ್ಕ? ಅದು ಅವಳು ಊರಿಗೆ ಹೊಸಬ್ಳು, ಅವಳಿಗೇನೂ ಗೊತ್ತಿಲ್ಲ. ನಾನು ಹೇಳ್ತೀನಿ ಬಿಡಕ್ಕ, ಏ ಸಾರಿ ಕೇಳೆ ಅಕ್ಕ. ಸಾರಿ ಅಕ್ಕ. ಇನ್ಮೇಲೆ ಕಾಲೇಜಿಗೆ ಬೇರೆ ರೂಟಲ್ಲಿ ಹೋಗಿ, ಇನ್ನೊಂದ್ಸಲ ನಮ್ಮ ರೂಟಿಗೆ ಏನಾದರೂ ಬಂದ್ರೆ ರಿಟರ್ನ್ ಹೋಗಲ್ಲ. ರೈಟ್ ರೈಟ್ ಹೇಳ್ತಾ ಇರ್ರಿ. ನಾನು ಅವತ್ತೇ ಹೇಳಿದೆ ಅವನ ಕಡೆ ನೋಡ್ಬೇಡ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀಯ ನೀನು? ನಡಿ ಸುಮ್ಮನೆ. ಹೇ ಬೇಬಿ, ನೀನೇನು ತಲೆ ಕೆಡಿಸ್ಕೋಬೇಡ, ನಿನಗೆ ನಾನಿದ್ದೀನಿ. ಹಲೋ, ಯಾರು ಯಾರಿಗೆ ಬೇಬಿ? ನೀನು ಇಷ್ಟಪಟ್ಟರೆ ಲವ್ ಮಾಡಬೇಕಾ? ನಮ್ಮ ಅಪ್ಪ ಯಾರು ಗೊತ್ತಲ್ಲ, ಊರಿಗೆ ದಣಿ, ಅವ್ರ ಮಗಳು ನಾನು, ರೀಲ್ಸಿಗೆ ರಾಣಿ. ಅದಕ್ಕೆ ಏನು ಇವಾಗ? ನಾನು ನೀನು ಲವ್ ಮಾಡ್ತಾ ಇದ್ದೀನಿ, ನೀನು ಯಾರೂ ನೋಡೋ ಹಂಗಿಲ್ಲ. ಹೇ ಓಕೆ, ಸದ್ಯ ಹುಡುಗರ್ನಾದ್ರೂ ನೋಡಕ್ ಬಿಟ್ಟವಳೆಲ್ಲಪ್ಪ. ಇದೇ ಲಾಸ್ಟ್ ನಿನ್ಗೆ, ನನ್ನ ತಾಳ್ಮೇಲೆ ಪರೀಕ್ಷೆ ಮಾಡಬೇಡ. ಲೋ, ಇವನು ಚೆನ್ನಾಗಿ ನೋಡ್ಕೊಳ್ರು, ಇಲ್ಲ ಅಂದ್ರೆ ನಿಮಗೆ ಸರಿಯಾಗಿ ಬೀಳ್ತವೆ. ಹಾ, ನಿಮ್ ಲವ್ವಲ್ಲಿ ನಮ್ಗೆ ಯಾಕಮ್ಮ ನೋವು? ಹೋಗು. ಯಾಕಂದ್ರೆ ನೀವು ಅವನ ಫ್ರೆಂಡ್ಸ್. ಅದಕ್ಕೆ ಹೇ ಬೇಬಿ. ಓಯ್ ಹೇ, ಹೋಗೆ ಮಿಂಟ್ಲೋ. ಇವಳೇನು ಬಿರುಗಾಳಿ ಥರ ಬಂದ್ಲು, ಸುಂಟ್ರಗಾಳಿ ಥರ ಹೋದ್ಲು, ಏನೋ ಲವ್ಗಿ ಬಂತವಳೆ. ಲೇಯ್, ನಿಂಗೆ ಯಾಕಲೇ ಬರಲಿ? ಏನೋ ನೀನು ಯಾಕಲೆ? ಏ, ನಾನು ಗೊತ್ತಲ್ಲ, ಪಟ್ಟಣಕ್ಕೆ ಹೋಗಿ ಚಟ್ನಿ ತಿಂದು ಬಂದು ಬಡ್ಡಿ ಮಗ ನಾನು. ಬಿಡ್ತೀವಾ ಲವ್? ಆ ವಿಷಯ ಬಿಡ್ರ, ಮೊದಲು ಟೀ ದುಡ್ಕೊಟ್ ಬರ್ರ. ಅಕ್ಕ ಅಕ್ಕ, ಲೆಕ್ಕ ಕಚ್ಕೊಂಬಿಡಿ, ದುಡ್ಡು ಆಮೇಲೆ ಕೊಡ್ತೀವಿ. ಸರಿ, ಲೋ ಮಗ, ಆರ್ಎಕ್ಸ್ ಯಾವಾಗ ತಗೊಂಡೆ? ಮಗ, ನಮ್ಮಮ್ಮ ಬರ್ತ್ಡೇಗೆ ಗಿಫ್ಟ್ ಕೊಡಿಸಿದ್ದು. ಅಯ್ಯೋ, ನಮ್ಮನೇಲಿ ಅವರೇ ಬರ್ತ್ಡೇ ಗಿಫ್ಟ್ ಇರಲಿ, ಊರಿಗೆ ಬಂದವನಂತ ಟೆರರಿಸ್ಟರೇ ನೋಡ್ತಾರೆ. ಹೌದಾ? ಅಯ್ಯೋ, ಏಯ್ ಏಯ್, ನಿಲ್ಸು ನಿಲ್ಸು, ಮನೆ ಬಂತು, ಬರ್ಲಾ? ಬಾಯ್ ಮಗ, ಬಾಯ್ ಬಾಯ್, ಮನೆ ಹೋಗ್ತೀನಿ. ಬಾಯ್ ಮಗ. ಅಮ್ಮ ಅಮ್ಮ. ಅಚ್ಚೋ, ಇಲ್ಲೇ ಇದ್ದೀನಿ ಕಣೋ, ಕೈಕಲ್ ಮುಖ ತೊಳ್ಕೊಂಬಾ, ತಿಂಡಿ ಕೊಡ್ತೀನಿ. ಸರಿ ಅಮ್ಮ. ಏನಚ್ಚೋ, ಆ ಸೌಕರ್ಯ ಮಗಳು ನಿನ್ನ ಇಷ್ಟಪಡ್ತಾಳಂತೆ? ಅಯ್ಯೋ ಅಮ್ಮ, ಅದೊಂದು ದೊಡ್ಡ ಕತೆ. ಅವತ್ತೇನಾಯ್ತು ಅಂದ್ರೆ, ಅಣ್ಣ ಕೊಡಿ. ಅಣ್ಣ ಕೊಡಿ. ಬೆಳಗ್ಗೆ ಬೆಳಗ್ಗೆನೆ ಬರ್ತಾರೆ ಅಂಗಡಿ ಬಾಗಿಲು ತೆಗೆಕ್ಕಿಂತ ಮುಂಚೆನೆ. ನಾವೇನು ಧರ್ಮದ ಅಂಗಡಿ ಇಟ್ಕೊಂಡಿದೀವ? ಒಳ್ಳೇದಾಗ್ಲಿ ಅಣ್ಣ, ಈ ತರ ಕಷ್ಟ ಯಾರಿಗೂ ಕೊಡ್ಬೇಡ. ಇನ್ನೊಂದ್ಸಲ ನಮ್ಮ ಅಂಗಡಿ ಕಡೆ ಬರಬೇಡಿ. ಏ, ನಮ್ಗೆ ಯಾಕೆ ಬೇಕು ಬಾರೋ? ಅಕ್ಕ ಅಕ್ಕ, ಒಂದು ನಿಮಿಷ ತಗೊಳ್ಳಿ ಅಕ್ಕ. ದುಡ್ಡು ಬೇಡಪ್ಪ ಅಕ್ಕ, ಅಂದಿಲ್ಲ, ನನಗೆ ಅಷ್ಟೇ ಸಂತೋಷ ಆಯ್ತು. ಅಕ್ಕ ಒಂದು ಮಾತು ಕೇಳ. ಕೇಳಪ್ಪ. ಯಾಕೆ ನೀವು ಈ ಥರ ಎಷ್ಟು ದಿನ ಅಂತ ಬೇಡ್ಕೊಂತಿದ್ದೀರಾ? ನೋಡಿ ಎಷ್ಟು ಕೇವಲ ಮಾತಾಡ್ತಾರೆ, ನಿಮಗೆ ಸರಿ ಅನ್ಸುತ್ತಾ? ನಮ್ಮೂರಲ್ಲೂ ಇಂಥ ಒಳ್ಳೆ ಹುಡುಗ. ಏನು ಮಾಡೋದಪ್ಪ,
ಸರ್ಕಾರದಿಂದ ಯಾವುದೂ ಸೌಲಭ್ಯ ಇಲ್ಲ. ಕೆಲಸ ಕೇಳಿದ್ರೆ ಲಿಂಗ ಭೇದ ಬೇರೆ ಮಾಡ್ತಾರೆ. ಸಮಾಜದಲ್ಲಿ ನಮಗೂ ಒಂದು ಸ್ಥಾನ ಕೊಟ್ರೆ ದುಡಿತೀವಿ. ಈ ಜನರಿಗೆ ನಾವು ಮನುಷ್ಯರ ತರ ಕಾಣಲ್ವಾ? ನಾನ್ ಕೆಲಸ ಕೊಟ್ರೆ ಮಾಡ್ತೀರಾ? ಒಳ್ಳೆ ಹುಡುಗ ಇದ್ದಾನಾ? ಸಂಬಳ ಸ್ವಲ್ಪ ಕಮ್ಮಿ ಇದ್ರೂ ಪರವಾಗಿಲ್ಲ. ಖಂಡಿತ ಮಾಡ್ತೀನಪ್ಪ. ಸರಿ ಅಕ್ಕ, ಒಂದ್ ಅಡ್ರೆಸ್ ಕೊಡ್ತೀನಿ, ನಾಳೆ ಅಲ್ಲಿಗೆ ಬನ್ನಿ. ಸರಿ ಅಪ್ಪ. ಹೋಯ್, ಇಷ್ಟ ಅದೆ. ಏಯ್, ಓಕೆ ನೋಡ್ಕೊಂತೀನಿ ಹೋಗ. ಯಾರೋ ಇವಳು ಮೆಂಟ್ಲು ಮಗ, ರುದ್ರಪ್ಪನ ಮಗಳು. ಶಿವನೇ, ಇಷ್ಟೆಲ್ಲ ಆಯ್ತಾ? ನಿಂಗೆ ಇಷ್ಟನ ಅವಳನ್ನ ಕಂಡ್ರೆ? ಇಲ್ಲಮ್ಮ, ಆ ದುರ್ಗಿನ ನಾನು ಯಾಕೆ ಇಷ್ಟಪಡ್ಲಿ? ನಿನಗೆ ಸೊಸೆ ಆಗ್ಬೇಕು ಅಂದ್ರೆ ಆ ಹುಡುಗಿ ಪುಣ್ಯ ಮಾಡಿರ್ಬೇಕು, ಆ ಹುಡುಗಿ ಪಡೆಯಕ್ಕೆ ನಾನು ಪುಣ್ಯ ಮಾಡಿರ್ಬೇಕು. ಅಯ್ಯೋ, ಇವತ್ತು ನನ್ನ ಮಗಳ ಹತ್ರ ಮದುವೆ ವಿಷಯ ಮಾತಾಡ್ಲೇಬೇಕು. ಏನ್ ಮಗಳೇ, ಇವತ್ತು ಎಷ್ಟೊಂದು ಶೃಂಗಾರ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇದೆಯಲ್ಲ, ಏನ್ ಸಮಾಚಾರ? ಅಯ್ಯೋ ರುದ್ರಪ್ಪನವರೇ, ಇದು ರೀಲ್ಸ್ ಮಾಡೋಕೆ ರೆಡಿ ಆಗಿರೋದು. ರೀಲ್ಸಾ? ಅದೇನೋ ನಂಗೆ ಗೊತ್ತಿಲ್ಲಮ್ಮ. ಒಟ್ಟಾರೆ ನೀನು ನೋಡ್ತಾ ಇದ್ರೆ ಎಲ್ಲ ನಿಮ್ಮ ತಾಯಿ ನೋಡ್ದಂಗೆ ಆಗುತ್ತೆ. ಥ್ಯಾಂಕ್ ಯು ರುದ್ರಪ್ಪ. ಪ್ರಿಯಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂದ್ಕೊಂಡಿದ್ದೀನಮ್ಮ. ಹೇಳಿ ಬೇಗ, ನಾನು ರೀಲ್ಸ್ ಮಾಡೋಕೆ ಹೋಗಬೇಕು. ಏನಿಲ್ಲ, ಬೆಂಗಳೂರಿನಲ್ಲಿ ನಮ್ಮ ಸ್ನೇಹಿತನೊಬ್ಬ ಮಗ ಇದ್ದಾನೆ, ಸಾಫ್ಟ್ವೇರ್ ಇಂಜಿನಿಯರು, ತಿಂಗಳಿಗೆ 2 ಲಕ್ಷ ಸಂಬಳ. ನಿಮ್ಮ ಫೋಟೋ ಎಲ್ಲ ತೋರಿಸ್ದೆ ಅವರು ಸಂಪೂರ್ಣವಾಗಿ ಒಪ್ಕೊಂಡಿದ್ದಾರಮ್ಮ. ಅದಕ್ಕೆ ನಿನ್ನೊಂದು ಮಾತು ಕೇಳೋಣ ಅಂತ. ನೋಡಿ ರುದ್ರಪ್ಪನವರೇ, ನನ್ಗೆ ಈಗಲೇ ಮದುವೆ ಆಗೋಕೆ ಇಷ್ಟ ಇಲ್ಲ, ನಂಗೆ ಸ್ವಲ್ಪ ಟೈಮ್ ಕೊಡಿ. ಸರಿ ಮಗಳೇ, ನೀನು ಹೇಳ್ದಾಗೆ ಆಗಲಿ. ಸರಿ ರುದ್ರಪ್ಪ. ತಾಯಿ ಇಲ್ಲದ ಮಗಳು ಅಂತ ತುಂಬ ಮುದ್ದಕ್ಕೆ ಸಾಕ್ತೆ ಅನ್ಸುತ್ತೆ. ಎಷ್ಟೇ ಆಗಲಿ, ನನ್ನ ಮಗಳಲ್ವಾ. ಗೌಡ್ರೆ, ಏನೋ ನಿಮ್ಮ ಮಗಳು ಅರ್ಜುನ್ ಅನ್ನ ಹುಡುಗನ ಇಷ್ಟಪಡ್ತಾವಳೆ ಅಂತ ಊರಲ್ಲೆಲ್ಲ ಸುದ್ದಿ. ಆಯ್ತು, ನಿನ್ ಕೆಲಸ ನೋಡ್ಕೋಗ. ಎಷ್ಟು ಹೇಳಿದ್ರು ದೊಡ್ಡ ಮನುಷ್ಯಲ್ಲ ಹಿಂಗೇನೆ. ಅಮ್ಮ, ಅಮ್ಮ. ಏನಪ್ಪ? ನಾನು ಸ್ವಲ್ಪ ತೋಟದ ಹತ್ರ ಹೋಗ್ಬೋದಿನಮ್ಮ. ಯಾಕಪ್ಪ? ಟ್ರ್ಯಾಕ್ಟರ್ ಬರೋ ಕೇಳಿದೆ, ಅದಕ್ಕೆ ಹೋಗ್ಬೇಕಮ್ಮ. ಅಯ್ಯೋ, ನೀನ್ ಯಾಕೆ ಹೋಗ್ಬೇಕಪ್ಪ? ಯಾರಿಗಾದ್ರೂ ಹೇಳೋದಲ್ವಾ? ಅಮ್ಮ, ಇವತ್ತು ಹಾಳಾಗಿ ದುಡಿದ್ರೆ ಮುಂದೆ ಅರಸನಾಗಿ ಬಾಳ್ಬೋದಮ್ಮ. ನೀನೇ ಹೇಳಿದೆ ಅಲ್ವಾ ಅಮ್ಮ, ಮೊದಲು ಗೌರವನ ಅನ್ನ ಹಾಕೋ ರೈತನಿಗೆ ದೇಶ ಕಾಯೋ ಸೈನಿಕನ ಕೊಡ್ಬೇಕು ಅಂತ. ಸರಿ. ಸರಿ ಅಮ್ಮ, ನಾನು ಹೋಗಿ ಬರ್ತೀನಿ. ಸರಿ. ಅಕ್ಕ, ಯಾವ ಸಾಂಗಿಗೆ ರೀಲ್ಸ್ ಮಾಡೋದು? ಯಾವ್ದು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮತ್ತೆ ಈ ತರ ರೆಡಿ ಆಗಿದ್ಯಾ, ಯಾವ್ದಾದ್ರು ಹಳ್ಳಿ ಸಾಂಗ್ಸ್ಗೆ ರೀಲ್ಸ್ ಮಾಡ್ಬೇಕು. ನಂಗೊಂದು ಐಡಿಯಾ ಬಂತು, ಮಂಜುಳಾ ಮೇಡಮ್ ಆಕ್ಟ್ ಮಾಡಿರೋ ಸಂಪತ್ಗೆ ಸವಾಲ್ ರೀಲ್ಸ್ ಮಾಡಿದ್ರೆ ಹೆಂಗಿರುತ್ತೆ? ಓ ಸೂಪರ್, ನಿನಗೆ ಪಕ್ಕಾ ಸೂಟ್ ಆಗುತ್ತೆ. ಸರಿ, ಚೆನ್ನಾಗಿ ವಿಡಿಯೋ ಮಾಡು. ಹ್ಮ್. ಅಕ್ಕ, ನಿಮ್ಮ ಹುಡುಗ ಬರ್ತಾ ಇದ್ದಾನೆ. ಬರ್ಲಿ ಬರ್ಲಿ, ಅವನ್ಗೆ ಐತಿ ಇವತ್ತು. ಅಕ್ಕ, ನಿಲ್ಸೋದಿ ಕೇಳಕ್ಕ. ಓಯ್, ನಿಲ್ಸು ನಿಲ್ಸು ನಿಲ್ಸು. ಹೇ ಹೇ, ಹಲೋ, ಎಕ್ಸ್ಕ್ಯೂಸ್ ಮೀ. ಯೆಸ್, ಟೆಲ್ ಮೀ. ಇಳಿಯ ಕೆಳಗೆ ಯಾರು, ಯಾರಿಗೆ, ಯಾಕೆ? ನಮ್ಮ ಅಪ್ಪ ಯಾರು ಗೊತ್ತಲ್ಲ, ಊರಿಗೆ ದಣಿ, ಅವ್ರ ಮಗಳು ನಾನು, ರೀಲ್ಸಿಗೆ ರಾಣಿ. ವಾವ್ ಅಕ್ಕ, ವಿಡಿಯೋ ಸಕ್ಕತ್ತಾಗಿ ಬಂದಿದೆ ಅಕ್ಕ. ಹೇ, ಮಾಡೋ ಕ್ಯಾಮೆ ಇಲ್ವಾ ನಿಮಗೆ? ತೋಟದ ರಸನೆ ಬೇಕಿತ್ತಾ? ಗೆಳೆಯರೇ, ಬೆಂಗಳೂರಿಂದ ತವರುಬರಿಗೆ ಬಂದು ಒಂದು ವರ್ಷ ಆಯ್ತು. ಆ ಖುಷಿಗೆ ನಿಮ್ಗೆಲ್ಲರಿಗೂ ತೀರ್ಥೋತ್ಸವ. ಲೇವಶ್ಯ, ಯಾರ್ಯಾರ ಏನೇನ ಪಾರ್ಟಿ ಕೊಡಿಸ್ತಾರಂತೆ, ಆದ್ರೆ ಇವ ನಮ್ಮನ್ನ ಹಾಳು ಮಾಡಕಂತ ಪಾರ್ಟಿ ಕೊಡಿಸ್ತಾರೆ. ಏನಂತೆಪ್ಪ ಭರತ್? ನಿಜ ಮಾಮ. ಏನ್ರ ಅದು ಗಲಾಟೆ? ಐ ಲವ್ ಯು. ಲವ್ ಯು ನಾ. ಈ ತೀರ್ಥೋತ್ಸವದಲ್ಲಿ ನೀನಿಲ್ಲ ಅಂತ ಬೇಜಾರಾಗೋಯ್ತು. ಏನು ಗಾಳ ಫೋರ್ಸ್ ಮಾಡಕತ್ತಾಳಂತೆ?
ಅಲ್ಲ ಆಕೆ ಎಷ್ಟು ಚಂದ ಅದಳ ಅವರಪ್ಪನ ಹತ್ರ ಬಹಳ ಆಸ್ತಿ ಐತೆ ಯಾಕೆ ಟ್ರೈ ಮಾಡಬಾರ್ದು ಹುಡುಗಿ ಚೆನ್ನಾಗಿದ್ದು ಆಸ್ತಿ ಇದ್ರೆ ಲವ್ ಮಾಡಬೇಕಾ ನನಗಿಷ್ಟ ಆಗಬಾರ್ದ ನಿನಗೆ ಯಾವ ಥರ ಹುಡುಗಿ ಬೇಕಪ್ಪ ಅವಳು ನೋಡ್ತಾ ಇದ್ರೆ ನಮ್ಮಅಮ್ಮ ನೆನಪಾಗಬೇಕು ಕನ್ನಡ ತಾಯಿ ಭುವನೇಶ್ವರಿ ದೇವಿ ಧರೆಗಿಳಿದು ಬಂದಂತೆ ಇರಬೇಕು ಸರಿ ಈ ತೀರ್ಥೋತ್ಸವದಲ್ಲಿ ರವೇಶ್ವರಿಯ ಸಮ್ಮುಖದಲ್ಲಿ ಕೋರಿಕೆಯ ನೆರವೇರಲೆದ್ದು ಆ ದೇವಿಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ ನಿನ್ನ ಸ್ನೇಹಿತರು ಆಶೀರ್ವದಿಸುತ್ತಿದ್ದಾರೆ ಧನ್ಯೋಸ್ಮಿ ನಿಮ್ಮಂತ ಫ್ರೆಂಡ್ಸ್ನ ಪಡೆದ ನಾನೇ ಪುಣ್ಯವಂತ ಬಾಸ್ ಟೀ ಕುಡಿಯನ ಬಾಸ್ ಆಯ್ತು ಬಾರ ಬಾರ ಶಿಷ್ಯ ಬನ್ನಿ ಬಾಸ್ ಬನ್ನಿ ಒಂದ್ ಟೀ ಒಂದ್ ಸಿಗರೆಟ್ ಬಂದ್ಬಿಡ್ಬೇಕು ದುಡ್ಡು ಕೊಟ್ರೇನೆ ಕೊಡೋದು ನಮ್ಮ ಯಜಮಾನ್ರು ಸಾಲ ಕೊಡ್ಬೇಡ್ದಂತೆ ಹೇಳಿದ್ದಾರೆ ಇರ್ಲಿ ಇರ್ಲಿ ನಿಮ್ಮ ಯಜಮಾನ್ರು ಬಂದ ಮೇಲೆ ಕುಡಿತೀನಿ ಅದೇ ನಮ್ ಬಾಸ್ ಹೇಳಿದ್ರಲ್ಲ ಅದ ಹಂಗೆ ಬರ್ಬೇಕು ಕಿರಿಕ್ ಮಾಡೋಣ ಅಂತಾನೆ ಬಂದವನೆ ಕಿತ್ತೋದಕ್ಕೆ ಆತ್ ನನ್ ಮಗ ವಾ ಸಾಕತ್ ಪೇಪರ್ ವಾ ಏ ಥೂ ಯಾವುದೋ ಇದು ಪೇಪರು ಏಯ್ ಮರಿ ಮನಸಲ್ಲೇ ಓದ್ಕೋ ನನ್ನ ಪೇಪರು ನನ್ನ ಇಷ್ಟ ಸರಿ ಸರಿ ಓದು ತಡಿ ಶಿವಮೊಗ್ಗದಲ್ಲಿ ವಿಮಾನ ಹಾರಾಟ ಚೆನ್ನೈ ಧೂಳಿಪಟ್ಟ ಏಯ್ ಶಿವಮೊಗ್ಗದಲ್ಲಿ ವಿಮಾನ ಹಾರಾಡಿದ್ರೆ ಚೆನ್ನೈ ಹೆಂಗೋ ಧೂಳಿಪಟ ಆಗುತ್ತೆ ಹೌದಲ್ವಾ ಬೆಂಗಳೂರು ಬುಲ್ಸ್ ತಂಡದ ಆಟಗಾರ ಭರತ್ ದಾಳಿಗೆ ಚೆನ್ನೈ ಧೂಳಿಪಟ ಅಂತ ಹೇಳಿದ್ದು ಹಾಗೆ ನಿಮ್ಗೆ ಹೇಳೋದು ಏನೋ ಮಾಡ್ಕಂತೀಯಾ ಏನು ಏನು ಮಾಡ್ತೀಯಾ ಏನು ಮಾಡ್ತೀಯಲ್ಲೇ ಸರಿ ಬಾಲೇನಿ ಈ ಕಡೆ ಮರಿ ನಿಮ್ ಹುಡುಗರ್ಗೆಲ್ಲ ಹುಷಾರಾಗಿರ ಕೇಳು ಆಯ್ತು ನಡೀನಿ ಇಲ್ಲಿಂದ ಇರ್ಲಿ ಇರ್ಲಿ ಬನ್ನಿ ಬಾಸ್ ನೀವ್ ವೀಟಿಗೆ ಬಂದ್ಬಿಟ್ಟಿದೀರಾ ಆಯ್ತು ಬಾರೋ ಗಂಡ ನೀವು ಮಾಡ್ತಾರೆ ನೀನ್ ಯಾಕೆ ಲೇಪ ಕಿರಿಕ್ ಮಾಡ್ಕೆ ಬಸವಂದು ಏನು ತಪ್ಪಿಲ್ಲ ಅರ್ಜುನ್ ಎಲ್ಲಾ ಕ್ಯಾತಿಂದ ಕಿರ್ಕು ಬಿಡಿ ಅಕ್ಕ ಟೀ ಕೊಡಿ ಹಂಗೆ ನಾಳೆ ಅಮ್ಮಂದು ಬರ್ತ್ಡೇ ಇದೆ ನಾಳೆ ಎಲ್ರು ದೇವಸ್ಥಾನ ಹತ್ರ ಬನ್ನಿ ಹೌದಾ ಅಪ್ಪಿ ತುಂಬಾ ಸಂತೋಷ ಖಂಡಿತ ಬರ್ತೀನಿ ನೀವು ಎಲ್ಲ ಬನ್ರ ಅಚ್ಚೋ ಅಚ್ಚೋ ಅಯ್ಯೋ ಅಮ್ಮ ಏನೋ ಕನಸು ಕಾಣ್ತಿದ್ಯಾ ಅಮ್ಮ ಇವತ್ ಪೇಟೆಯಿಂದ ಬರ್ಬೇಕಾದ್ರೆ ಒಂದ್ ಹುಡುಗಿ ನೋಡ್ದೆ ಅಮ್ಮ ದೇವತೆ ತರ ಇದ್ಲಮ್ಮ ಅಯ್ಯೋ ಯಾವ ಕರ್ಕೊಂಡ್ಬಿಡ್ತೀಯೋ ನನ್ ಸೊಸೆನಾ ಸರಿ ಟೀ ಕುಡ್ದ್ಬಿಟ್ಟು ಕೆಳಗಡೆ ಬಾ ಸರಿ ಅಮ್ಮ ಹಲೋ ಅರ್ಜುನ್ ಹಾ ಕೋಚ್ ಇಂಡಿಯನ್ ಆರ್ಮಿಗೆ ಅಪ್ಲಿಕೇಶನ್ ಹಾಕಿದೆ ನೆನಪಿದೆಯಾ ನಿನಗೆ ಹಾ ಕೋಚ್ ಅಪ್ಲಿಕೇಶನ್ ಸೆಲೆಕ್ಷನ್ ಆಗಿದೆ ಓಕೆ ಕೋಚ್ ನಾಳೆ ಬಂದ್ಬಿಟ್ಟು ಅಪ್ಲಿಕೇಶನ್ ಕಲೆಕ್ಟ್ ಮಾಡ್ಕೋ ಓಕೆನಾ ಹಾ ಸರಿ ಕೋಚ್ ಓಕೆ ಅಮ್ಮ ಬಾಯ್ ಹಾ ಬಾಯ್ ಬಾಯ್ ಪ್ರಿಯಾನ ಏನಾದರೂ ಮಾಡಿ ಅರ್ಜುನ್ನಿಂದ ದೂರ ಮಾಡಬೇಕಲ್ಲ ಇವನ್ನ ಯಾರ ಹತ್ರ ಆದರೂ ಓಡಿಸ್ಬಿಡ್ಲಾ ಇವನ್ನ ಹೇಗಾದರೂ ಮಾಡಿ ಊರಿಂದ ಓಡಿಸ್ಬಿಡ್ಲಾ ಇಲ್ಲ ಸಾಯಿಸ್ಬಿಡ್ಲಾ ಛೇ 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 ಬೇಡ ಹೀಗೆಲ್ಲ ಮಾಡಿದ್ರೆ ನನ್ನ ಮಗಳಿಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ ಜಗವೇ ನೀ
ಗೆಳತಿ. ಏನ್ ರುದ್ರಪ್ಪನವ್ರೆ, ಫುಲ್ ಪಾರ್ಟಿ ಜೋರಾಗಿದೆ. ಏನಿಲ್ಲ ಮಗಳೇ, ಟೆನ್ಷನ್ನಲ್ಲಿ ಎರಡು ಪೆಗ್ ಜಾಸ್ತಿ ಆಗಿದೆ ಅಷ್ಟೆ. ಊಟ ಆಯ್ತಾ? ಇನ್ನೂ ಇಲ್ಲ, ನೀನ್ ಬರೋವರೆಗೂ ನಾವು ಊಟ ಮಾಡಲ್ಲ ಅಂತ ಗೊತ್ತು ತಾನೆ. ಸಾರಿ ಮಗಳೇ, ಊಟ ಮಾಡೋಣ ನಡಿ. ಆಯ್ತು ನಡಿ ನಡಿ. ಹುಟ್ಟು ಹಬ್ಬದ ಶುಭಾಶಯಗಳು. ಈ ಸೀರೆ ಉಟ್ಕೊಂಬ, ದೇವಸ್ಥಾನಕ್ಕೆ ಹೋಗೋಣ. ಥ್ಯಾಂಕ್ ಯು ಕಣ. ಬ್ರೋ, ಆಚೆ ಸಿಗ್ತೀನಿ. ಹೇ ಸೋಲ್ಜರ್, ನಾನೇ ನಿಂಗೆ ಪಿಲ್ಲರ್. ಫೆಬ್ರವರಿ 14 ನಿನಗೆ ನಾನೇ ಪ್ರಪೋಸ್ ಮಾಡಿ ಮದುವೆ ಆಗೋಣ ಅಂತ ಇದ್ದೆ. ಏ ಕಳ್ಳ, ಏನು ಲುಕ್ ಕೊಡ್ತಾ ಇದೆಯಾ? ಇದೆಲ್ಲ ನಿಮ್ಗೋಸ್ತ ನಡೀರಿ ಬಾಸ್. ಇರ್ಲಿ ಬಾರೆ ಬಾರ. ಪರ್ಸನಾಲಿಟಿಗೆಲ್ಲ ಬಾಡಿ ಸೆಟ್ ಆಗಲ್ಲ, ನಡೀರಿ ಬಾಸ್. ಏನ್ ಸ್ಮಾರ್ಟ್ ಆಗಿ ಕೆಡ್ತಾಗಿದ್ದೀರಲ್ಲ ಬಾಸ್ ನೀವು. ನನ್ನ ಮಕ್ಳಿಗೆ ಏನಾದ್ರು ಮಾಡ್ಬೇಕಲ್ಲ ಅಚ್ಚು. ನಿಮ್ ಪರ್ಸನಾಲಿಟಿಗೆ ಎಷ್ಟು ಕುಡಿತೀರ ಬಾಸ್ ನೀವು. ಫಾಲೋಯಿಂಗ್ ಡೌನ್, ಫಾಲೋಯಿಂಗ್ ಡೌನ್. ನಿಮ್ಮ ಸೌಂದರ್ಯಕ್ಕೆ ಇದನ್ನ ಗುಟ್ಟು ಬಾಸ್. ಫಾಲೋಯಿಂಗ್ ಡೌನ್ ಬಾಸ್. ಜೂಟ್ ಬಾಸ್ ಯಾರೋ ಹಳೆ ಮುಟ್ಟು. ಲೋ ಮಗ, ಹುಡುಗಿ ಫಾಲೋ ಮಾಡ್ಕೊಂಡೆ ಇರ್ತೀಯ, ಹೋಗ ಒಂದ್ ಲೈಕ್ ಕೊಡಿಬೇಕಲ್ವಾ? ಆ ರುದ್ರಪ್ಪನ್ ಮಗಳು ಬೇರೆ ನೀನ ಇಷ್ಟಪಡ್ತಾಳೆ ಅಂತೀಯಲ್ಲೋ. ಹ್ಮ್, ಹೌ ಕೂಲ್ ಬಸ್ವಾ. ಹ್ಮ್ ಅಮ್ಮ, ಸುಮ್ನೆ ಇರಮ್ಮ. ಬಸ್ವಾ, ಹ್ಮ್ ಫಾಲೋ ಮಾಡ್ತಾ ಇದ್ದೀನಿ. ಯಾಕೆ ಹೇಳು? ಹುಡುಗರ ಗುಣನೇ ಅಂತದ್ದು. ಆ ಹುಡುಗಿಗೆ ಯಾರಾದ್ರೂ ಲವರ್ ಇದಾರ? ಇಲ್ಲ ಇವಳಿಗೆ ಯಾರ ಮೇಲಾದ್ರೂ ಲವ್ ಇದೆಯಾ? ಅವಳಿಗೆ ಏನ್ ಇಷ್ಟ, ಏನ್ ಕಷ್ಟ ಎಲ್ಲ ತಿಳ್ಕೊಬೇಕು. ನಾನ್ ಲವ್ ಮಾಡ್ತಾ ಇದ್ದೀನಿ ಅಂತ ಅವಳಿಗೆ ನೋವು ಮಾಡಬಾರದು. ಅಮ್ಮ, ಪ್ರಿಯಾ ಇಷ್ಟಪಟ್ಟಿದ್ದಾಳಂತ ಗೊತ್ತಿದೆ,
ಹಾಗೆ ನಾನು ಪ್ರಿಯಾನ ಇಷ್ಟಪಡ್ತಿಲ್ಲ ಅನ್ನೋದು ನಿಂಗೆ ಗೊತ್ತಿರೋದೆ. ಸರಿಯಾಗಿ ಹೇಳ್ದೆ ಮಗ. ಅಲ್ಲಕ್ಕನ್ ಮಗ, ಅವಳಿಗೆ ವಿಚಾರ ಗೊತ್ತಾದ್ರೆ ಏನ್ ಮಾಡ್ತೀಯ? ಅಮ್ಮ ಗೊತ್ತಾದ್ಮೇಲೆ ನೋಡ್ಕೊಳ್ಳೋಣ ಬಿಡಮ್ಮ. ಮತ್ತೆ ಯಾವಾಗ ಪ್ರಪೋಸ್ ಮಾಡ್ತಿ ಮಗ? ದಡ್ಡ ಅದಕ್ಕಂತಾನೆ ಒಂದ್ ದಿನ ಇದೆ, ಅವತ್ ಪ್ರಪೋಸ್ ಮಾಡ್ತೀನಿ. ಗೊತ್ತಾಯ್ತು ಗೊತ್ತಾಯ್ತು, ಲವ್ ಡೇ ತಾನೇ. ಲವ್ ಡೇ ಅಲ್ಲ ಅದು, ವ್ಯಾಲೆಂಟೈನ್ಸ್ ಡೇ. ಹೌದಾ? ಅವಳು ನಿಧಾನವಾಗಿ ಸಿಕ್ಕರು ಪರವಾಗಿಲ್ಲ, ಲೈಫ್ ಅಲ್ಲಿ ನಿರಂತರವಾಗಿ ನನ್ನ ಜೊತೆ ಇರಬೇಕು. ಸರಿಯಾಗಿ ಹೇಳ್ದೆ ಮಗ. ಇವತ್ತೇನು ಅಕ್ಕ ಬಾಗ್ಲ ಹಾಕ್ಬಿಟ್ಟೈತೆ, ಎಲ್ಲೋಗಿರ್ಬೋದು? ಅಕ್ಕ ಇಲ್ಲೇ ಮಾರ್ಕೆಟಿಗೆ ಹೋಗಿರ್ಬೇಕು. ಓ ಹೋಗಿರ್ಬೋದೇನೋ. ಇವತ್ತು ಚಾ ಇಲ್ಲಪ್ಪ ಹಂಗಂದ್ರೆ? ಏ ಇಲ್ಲ ಮರ್ರೆ. ಇದ್ಯಾಕೋ ಬಿದ್ದಂಗ ಕಾಣ್ತಾ ಇಲ್ಲ, ಯಾರೋ ಸರಿಯಾಗಿ ಇಕ್ಕತಂಗ ಐತೆ. ಮಾಡ್ಬೇಕಲ್ಲ ನಾನು. ಅವತ್ತೇ ಏನು ಕಿತ್ಕೊಳಕಾಗಲ್ಲ, ಇವತ್ತೇನ್ ಕಿತ್ಕೊಂತೀರ ಬಾಸ್? ನಾಳೆ ಅವಳನ್ನ ಪ್ರಪೋಸ್ ಮಾಡೋದ ಅನ್ಕೊಂಡಿದೀನಿ ಕಣೋ. ಅಚ್ಚು, ಈ ಪ್ರೀತಿನ ಹಿಂಗೆ ಲವ್ ಮಾಡಿದ್ರೆ ಒಪ್ಕೊಂತಾಳೋ ಇಲ್ವೋ ಅನ್ನೋದ್ ಭಯ, ಲವ್ ಮಾಡಿದ್ರೆ ಹುಡುಗಿ ಎಲ್ಲಿ ಬಿಟ್ಟು ಹೋಗ್ತಾಳೋ ಅನ್ನೋದ್ ಭಯ. ಐತೆ ನಿಮ್ಗೆ ಹಂಗಲ್ಲ ಮಗ, ಹಂಗೂ ಇಲ್ಲ ಹಿಂಗೂ ಇಲ್ಲ, ನಾಳೆ ಹೋಗಿ ಅವಳು ಪ್ರಪೋಸ್ ಮಾಡ್ತಿ ಅಷ್ಟೇ. ಕ್ಯಾತಂಗ್ ರುಬ್ದಂಗಲ್ಲ ಕಣೋ, ಪ್ರಪೋಸ್ ಮಾಡೋದು. ಓ ನೀವೇನಾ? ನಮ್ಮ ಬಾಸ್ ಕಿಟ್ಟಾಡಿದ್ದು, ಹೇಳ್ತೀನಿ ತಡಿ ನಮ್ಮ ಬಾಸ್ಗೆ, ಮಾಡ್ತೀನಿ ಮಾಡ್ತೀನಿ ತಡಿ. ಮಗ ಅವೆಲ್ಲ ಬೇಡ, ನಾಳೆ ಹೋಗಿ ಮುಚ್ಕೊಂಡು ಪ್ರಪೋಸ್ ಮಾಡ್ತೀಯ ಅಷ್ಟೇ. ಹೇ ಕಳ್ಳಿ, ಎಲ್ಲರೂ ಅನ್ಕೊಂಡಿದ್ದಾರೆ ಅರ್ಜುನನೇ ನನ್ನ ಫಾಲೋ ಮಾಡ್ತಿದ್ದಾನೆ, ಲವ್ ಮಾಡ್ತಿದ್ದಾನೆ ಅಂತ. ಆದರೆ ಅದೆಲ್ಲ ಸುಳ್ಳು, ನಾನೇ ಅವನ ತುಂಬ ಲವ್ ಮಾಡ್ತಾ ಇರೋದು. ಇದೆಲ್ಲ ಹೆಂಗೆ ಅಂತನಾ? ನಾನು ಅವನ ಫಸ್ಟ್ ಟೈಮ್ ನೋಡಿದ್ದು. ದುಡ್ಡು ಬೇಡಪ್ಪ ಅಕ್ಕ ಅಂದಿಲ್ಲ, ನನಗಷ್ಟೇ ಸಂತೋಷ ಆಯಿತು. ಅಕ್ಕ ನಾನು ಕೆಲಸ ಕೊಟ್ರೆ ಮಾಡ್ತೀರಾ? ಈ ಕಳ್ಳ ನಾನು ಮುದ್ದು ಕಣ, ನೀನು ನನ್ನ ಚಿನ್ನ ಕಣ. ರಾಜಕುಮಾರ ಕಳ್ದೋಗ್ಬಿಟ್ಟೆ ನಿನ್ನಲಿ ಪೂರ, ಈಗ ಲವ್ ಆಗೋಯ್ತು ನಿಂದೆ ಫುಲ್ ಗುಂಗಾಯ್ತು, ನಿನ್ನ ಒಂದು ಲುಕ್ಕಿಗೇನೆ ಹೃದಯ ಅಪ್ಪ ನಂಗೆ. ಅಯ್ಯೋ ಯಾರೋ, ಅಯ್ಯೋ ಅಯ್ಯೋ, ಕೊಳ್ಳಿದೇವ ನಾನು ಬಾಸ್ ಗೆಂಡ ಮೃಗ. ಅಯ್ಯೋ ನೀನೇನೋ ಗೆಂಡ ಮೃಗ, ನನ್ನ ಮಗನೇ. ಹೌದು ಬಾರ ಇಲ್ಲಿ, ಬಾರ ಇಲ್ಲಿ. ಹೇಳೋ ಮಗ. ಬಾಸ್ ನಂಗೆ ಗೊತ್ತಾಯ್ತು ಬಾಸ್. ಯಾರದು ಬಾಸ್? ಯಾರು ಅಂತ, ಯಾರು ಅಂತ ನಿಮ್ಗೆ ಹೊಡೆದಿದ್ದು ಯಾರು ಅಂತ ಗೊತ್ತಾಯ್ತು ಬಾಸ್? ಯಾರದು ನನ್ನ ಮೈ ಮುಟ್ಟ? ಅದೇ ಅರ್ಜುನ್ ಕೊಡೆಯವರು. ನನಗೆ ಗೊತ್ತಿತ್ತು, ಅವ್ರ ಮೇಲೆ ಡೌಟ್ ಇತ್ತು ನನಗೆ. ಬಾಸ್ ಅವರು ನಾಳೆ ಪ್ರಪೋಸ್ ಮಾಡಕ್ ಹೋಯ್ತಾರಂತೆ ಬಾಸ್. ಇವ್ರು ಹೆಂಗ್ ಪ್ರಪೋಸ್ ಮಾಡ್ತಾರ ನಾನು ನೋಡಬಿಡ್ತೀನಿ. ಬಾರೋ ಶಿಷ್ಯ, ಬಾರೋ. ಇವತ್ತೆಷ್ಟೇ ಕಷ್ಟ ಆದ್ರೂ ನಿಂಗೆ ಪ್ರಪೋಸ್ ಮಾಡೇ ಮಾಡ್ತೀನಿ ಅಚ್ಚು. ಪ್ರಿಯಾ ಪ್ರಿಯಾ, ನಿಲ್ಸು 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 ನಿಲ್ಸು. ಅಯ್ಯೋ ಏನು, ಅಯ್ಯೋ ನನಗೆ ಯಾಕೆ ಹೊಡಿತಾ ಇದೆಯಾ? ಅಲ್ಲಿ ಅರ್ಜುನ್. ರೈಟ್ ರೈಟ್ ಹೇಳ್ತಾ ಇರೋ ಹೊಡೆದ್ಬಿಟ್ಲು ಯಮ್ಮ ರೀ, ಆದ್ರೂ ನಾನು ಹಾಕೊಟ್ಬಿಟ್ಟೆ.
ಅಕ್ಕೊಟ್ಟಿಟ್ಟೆ ಐ ಅಕ್ಕೊಟ್ಟಿಟ್ಟೆ ಅಚ್ಚು ಐ ಲವ್ ಯು. ಅಚ್ಚು ನಾನು ನಿನ್ನ ಲವ್ ಮಾಡ್ತಿರೋ ಗೊತ್ತಲ್ವಾ? ಗೊತ್ತಿದ್ರು ಇವಳಿಗೆ ಪ್ರಪೋಸ್ ಮಾಡೋಕ್ಕೆ ಬಂದಿದ್ಯಾ? ಏನೇ ಮಿಟುಕ್ಲಾಡಿ, ನನ್ನ ಅಚ್ಚನ್ ನನ್ನಿಂದ ಕಿತ್ಕೊಬೇಕು ಅನ್ಕೊಂಡಿದ್ಯಾ? ಪ್ರಿಯಾ, ಏನು ಗೊತ್ತಿಲ್ಲದೆ ಮಾತಾಡ್ಬೇಡ. ಯಾಕೆ ಯಾಕೆ ಮಾತಾಡಬಾರ್ದು? ನಾನು ನಿನ್ನ ಲವ್ ಮಾಡ್ತಿರೋದು ಗೊತ್ತಲ್ವಾ? ನನಗೆ ನಂದ ಇಲ್ವಾ, ಚಂದ ಇಲ್ವಾ, ನಾನೇನು ಕಮ್ಮಿ ಇದ್ದೀನಿ ಹೇಳಚ್ಚು. ಪ್ರಿಯಾ, ಪ್ರೀತಿ ಅನ್ನೋದು ಅಂದ ಚಂದ ಆಸ್ತಿ ಪಾಸ್ತಿ ಜಾತಿ ಧರ್ಮ ನೋಡಿ ಬರೋದಲ್ಲ. ಪ್ರೀತಿ ನೀನು ಮಾಡ್ತಾ ಇದೆಯಾ? ಆದರೆ ನಾನು ಯಾವತ್ತಾದರೂ ನಿನ್ನ ಲವ್ ಮಾಡ್ತೀನಿ ಅಂತ ಹೇಳಿದ್ದೀನ? ಅಥವಾ ಇವಳಂದ್ರೆ ಇಷ್ಟ ಅಂತ ಯಾರಿಗಾದರೂ ಹೇಳಿದ್ದೀನ? ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ, ನೀನು ಒಪ್ಕೊಳ್ಳೇಬೇಕು ಅಚ್ಚು. ನೋಡು ಪ್ರಿಯಾ, ಈ ಭೂಮಿ ಮೇಲೆ ಮೊದಲನೇ ಪ್ರೀತಿ ಆಗಿದ್ದು ಶಿವಪಾರ್ವತಿದು. ಆ ಪ್ರೀತಿನೂ ಎರಡು ಹೃದಯ ಸೇರಿನೇ ಆಗಿದ್ದು. ಪ್ರೀತಿನ ದುರಾಂಕಾರದಿಂದ ಹಣದಿಂದ ಪಡೆಯೋಕ್ಕಾಗಲ್ಲ. ಅಕಸ್ಮಾತ್ ಆ ಥರ ಪ್ರೀತಿ ಸಿಕ್ಕಿದ್ರು ಅದು ಬರೀ ಕ್ಷಣಿಕ ಮಾತ್ರ. ನನ್ನ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ, ಅವ್ಳಿಗೆ ಇಷ್ಟ ಇದ್ರೆ ಮಾತ್ರ ಮುಂದುವರಿಯೋದು, ಇಲ್ಲಾಂದ್ರೆ ನಮ್ಮ ಹಣೆ ಬರದಲ್ಲಿ ದೇವ್ರು ಬರ್ದಿಲ್ಲ ಅಂತ ಸುಮ್ಮನಿರೋದಷ್ಟೇ. ಅಂದ್ರೆ ನಿಂಗೆ ಅವಳಂದ್ರೆ ಏನೇ ಇಷ್ಟನಾ? ಪ್ರಿಯಾ, ನಾನು ಯಾವತ್ತೂ ನಿನ್ನ ಹತ್ರ ನೋಡಿಲ್ಲ, ನನ್ನಿಂದ ತಪ್ಪಾಗಿದ್ರೆ ಸಾರಿ. ಇಷ್ಟು ಜನ ಮುಂದೆ ಪ್ರಪೋಸ್ ಮಾಡ್ತಾ ಇದ್ದೀನಿ, ನೀವೇನ್ರಿ ಸುಮ್ಮನೆ ನಿಂತಿದ್ದೀರಾ? ಮತ್ತಿನ್ನೇನು ಮಾಡಬೇಕು? ಆಲ್ರೆಡಿ ಒಂದು ಹುಡುಗಿ ಮನ್ಸು ಕೆಡಿಸಿದ್ದೀರಾ, ಅವಳ ಮುಂದೆನೆ ನಿಂತ್ಕೊಂಡು ನಾನು ಇಷ್ಟನಾ ಅಂದರೆ ಅವಳು ಒಪ್ಕೊಳ್ಳದೆ ಇರ್ತಾಳ? ಹಂಗಂದ್ರೆ ನಿಮ್ಗೆ ನಾನು ಓಕೆನಾ? ನಿಮಗಿಂತ ಮುಂಚೆ ಲವ್ ಮಾಡಿದ್ದು ನಾನೇ. ನಿಮ್ಗೊಂದು ಸತ್ಯ ಹೇಳ, ನಂಗೆ ಲವ್ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅದೇ ನಿಮ್ಮ ಫ್ರೆಂಡ್ ಬಸವನೇ. ಹಾಂ, ಅವರೊಬ್ಬರೇ ಅಲ್ಲ, ಟೀ ಶಾಪಲ್ಲಿರೋರು ಎಲ್ಲರೂ. ಅಂದರೆ ಮುಂಚೆನೇ ಎಲ್ಲರೂ ಫಿಕ್ಸ್ ಆಗಿದ್ದೀರಾ? ನಿಮ್ಗಿನ್ನೊಂದು ವಿಷಯ ಗೊತ್ತಾ, ನಾನು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ನಿಮ್ಮ ಫ್ರೆಂಡ್ ಕೂಡ ನನ್ನ ಫ್ರೆಂಡಿಗೆ ಲೈನ್ ಆಗ್ತಿದ್ದ. ಆವಾಗಲೇ ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದು. ನೀವೆಷ್ಟು ಒಳ್ಳೆಯವರು, ಎಲ್ರಿಗೂ ಹೆಲ್ಪ್ ಮಾಡ್ತೀರಾ. ಅಮ್ಮನ ಮುದ್ದಿನ ಮಗ, ಯಾವ ಹುಡುಗಿನ ಇಷ್ಟಪಡ್ದಿರೋ? ಶ್ರೀರಾಮಚಂದ್ರ. ಮಗ, ನಮ್ಮ ಜೋಡಿ ಓಕೆನಾ? ಇದ್ಯಾವ ಗ್ಯಾಪ್ ಆಯ್ತು? ಅದೇ ಫಾಲೋ ಮಾಡು ಅಂತ ಹೇಳಿದ್ರಲ್ಲ ಆವಾಗ. ಬಿಡು ಮಗ, ನಿನಗೂ ಒಂದು ಹುಡುಗಿ ಸಿಕ್ಕಿದ್ಲಲ್ಲ. ಮಗ, ನಿಂಗೊಂದು ಸತ್ಯ ಹೇಳ, ತುಂಬಾ ದಿನ ಮುಚ್ಚಿಡಕ್ಕಾಗಲ್ಲ. ಏನೋ ಅದು? ಅದೇ ಮಗ, ಅನನ್ಯ ಬೇರೆ ಯಾರೂ ಅಲ್ಲ ಮಗ, ನಮ್ಮ ಕಸಿನ್ ಸಿಸ್ಟರ್. ನಿನಗೆ ಅವಳನ್ನ ಕೊಟ್ಟು ಮದುವೆ ಮಾಡೋಣ ಅನ್ಕೊಂಡಿದ್ದೆ, ಆದ್ರೆ ನಿನ್ ಕನಸಿನ ಹುಡುಗಿ ಬಗ್ಗೆ ಹೇಳಿದಾಗ ಸ್ವಲ್ಪ ಯೋಚನೆ ಮಾಡಿದೆ. ಮಗ, ನನ್ನಿಂದ ತಪ್ಪಾಯ್ತು, ಸಾರಿ ಮಗ.
ಮಗಳೇ, ನನಗೆಲ್ಲ ವಿಚಾರ ಗೊತ್ತು. ನೀನು ಅರ್ಜುನ್ ಇಷ್ಟಪಡ್ತಾ ಇದೀಯ ಅಂತ. ನಿನ್ನಿಷ್ಟನೇ ನನ್ನ ಇಷ್ಟ ಅಲ್ವಾ ಮಗಳೇ? ನೀನು ಅವತ್ತು ರಾತ್ರಿ ಅರ್ಜುನ್ನ ಫೋಟೋ ಇಟ್ಕೊಂಡು ಮಾತಾಡ್ತಿದ್ದನ್ನು ನಾನು ಕೇಳಿಸ್ಕೊಂಡೆ. ಮಾನ್ಯ ದಿನ ಹೋಗಿ ಅರ್ಜುನ್ನ ಭೇಟಿ ಮಾಡಿದೆ. ಓ ಮಗ, ಸಖತ್ತಾಗಾಯ್ತು. ಅರ್ಜುನ್, ಹಾಂ ಹೇಳಿ ಗೌಡ್ರೆ, ಏನು ಇಷ್ಟು ದೂರ ಬಂದಿದ್ದೀರಾ? ಚೆಂದಾಗಿದ್ದೀರಾ? ನೋಡು ಅರ್ಜುನ್, ನನಗೆ ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸ ಇಲ್ಲ. ನನ್ನ ಮಗಳು ನಿನ್ನ ಮೇಲೆ ಜೀವನೇ ಮಡಿಕೊಂಡವಳೆ. ನೀನು ಅವಳನ್ನ ಇಷ್ಟಪಡ್ತಾ ಇದೀಯಾ? ಇಲ್ಲ ಗೌಡ್ರೆ, ನಾನು ನಿಮ್ಮ ಮಗಳನ್ನ ಯಾವತ್ತೂ ಆ ದೃಷ್ಟಿಯಿಂದ ನೋಡೇ ಇಲ್ಲ. ನನ್ನ ಆಸೆ ನಮ್ಮ ಮಗನ ಚೆನ್ನಾಗಿ ನೋಡ್ಕೋಬೇಕು, ನಾನು ಸೋಲ್ಜರ್ ಆಗಬೇಕು ಅಷ್ಟೇ ಗೌಡ್ರೆ. ನಿಜ ಹೇಳು, ಇದು ನಿಜನಾ? ನಿಜ ಅಷ್ಟೇ ಗೌಡ್ರೆ. ಸರಿ, ನಿನ್ನ ಕೆಲಸ ನೋಡ್ಕೊ ಹೋಗು. ಸರಿ ಬಾ ಮಗ. ಇವಾಗ ಒಳ್ಳೆನಾ ಅವಾಗ ಅವಾಗ ಒಳ್ಳೆನಾ? ನೋಡ್ ಮಗಳೇ, ಶ್ರೀಕೃಷ್ಣ ಇಷ್ಟಪಟ್ಟಿದ್ದು ರಾಧೇನ, ಆದರೆ ಮದುವೆ ಆಗಿದ್ದು ರುಕ್ಮಿಣಿನ. ಅಂಥ ದೇವರಿಗೆ ಪ್ರೀತಿ ಸಿಕ್ಕಲಿಲ್ಲ ಅಂದಮೇಲೆ ನಮ್ಮಂಥವ್ರಿಗೆಲ್ಲ ಯಾವ ಲೆಕ್ಕ? ನೋಡು, ಇಷ್ಟು ಹೇಳಿದ್ದೀನಿ, ಇದ್ರ ಮೇಲೆ ನಿನ್ನ ಇಷ್ಟ. ಆದರೆ ನೀನು ಮಧು ಥರ ಇರಬೇಕಮ್ಮ, ಮಧು ಥರನೇ ಇರಬೇಕು. ಲೊಕೇಶನ್ ಬಂದಿದ್ದೇನೆ. ಅಯ್ಯೋ ಬಿಡ್ರೋ, ಯಾಕ್ರೋ ಇವನ್ನ ಹಿಂಗ್ 3 ತಿಂಗಳಿಂದ ಹಾಕೊಂಡು ರುಪ್ತಾ ಇದೀರಾ? ಯಾಕ್ರೋ ಬ್ರೋ, ಪ್ರಿಯಾಗೆ ನಿನ್ ಮ್ಯಾಟ್ರ್ ಹೇಳಿದೆ, ನಿನ್ ಮಕ್ಕಳು ಗುರು. ಹೌದಾ? ಅಯ್ಯೋ ಲೋಪರ್ ನನ್ ಮಕ್ಳ. ಅಯ್ಯೋ ಗಂಡ ಮೃಗ ಐತೆ ನನ್ ಮಕ್ಳ ನಿಮ್ಗೆ. ಯಾರು 3 ತಿಂಗಳಿಂದ ನನ್ ಮಕ್ಕಳ ಬಟ್ಟೆ ಹಾಕೊಂಡ್ ಬಡಿತಾವ್ರ ಕಣ ಯಾರು ಅಂತಲೇ ಗೊತ್ತಾಯ್ತಲ್ಲ. ನಿಮ್ ಕೈಯಲ್ಲಿ ಬಂದಿ, ನಿಮ್ ಜೊತೆ ಬಂದ್ ತಗ್ಲಾ ಕಣ್ಣೆಲ್ಲ ಹೋಗಿ ಬಾ.